ರಾಜ್ಯಮಟ್ಟದಲ್ಲಿ ಮಾತಾಡ್ತಾರೆ. ಅಧ್ಯಕ್ಷ, ಮೊನ್ನೆ ನಡೆದಂತ ಪ್ರಕರಣದಲ್ಲಿ ಯಾರೋ ಕೆಲವು ಗುತ್ತಿಗೆದಾರರು ತಮಗೆ ಬರಬೇಕಾದಂತ ಹಣ ಪಾವತಿ ಆಗಿಲ್ಲ, ಪಾವತಿ ಆಗಿಲ್ಲ ಅಂತೇಳಿ ಗುತ್ತಿಗೆದಾರರು ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ, ರಿಟ್ ಅರ್ಜಿ ಹಾಕಿದ್ದಾರೆ. ಅಲ್ಲಿ ನ್ಯಾಯಾಧೀಶರು ಇವರಿಗೆ ಕೊಡೋದಕ್ಕಿರುವಂತ ಹಣವನ್ನ ಕೊಡಲಿಕ್ಕೆ ನಿಮ್ಗೆ ಸಮಯ ಎಷ್ಟು ಬೇಕು, ಮತ್ತು ಇವರಿಗೆ ಸಂಬಂಧಪಟ್ಟಂತೆ ಈ ಗುತ್ತಿಗೆದಾರರು ನಾಲ್ಕೈದು ಯಾರು ಹೋಗಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಅವರ ತನಿಖೆಯನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ, ಆರು ವಾರದಲ್ಲಿ ಮುಗಿಸ್ತೀರಾ ಅಂತೇಳಿ ಕೇಳಿದ್ದಾರೆ. ಅದು ಲಿಖಿತವಾದಂತಹ ಆದೇಶ ಕೂಡ ಅಲ್ಲ, ಪತ್ರಿಕೆಯಲ್ಲಿ ನೂರು ಬರೀತಾರೆ, ಅದನ್ನ ಬಂದು ಸದನದಲ್ಲಿ ಏನ್ ನಿಜವಾಗ್ಲೂ ನಡೆದಿದೆ ಹೈಕೋರ್ಟ್ನಲ್ಲಿ ಅಂತ ಹೇಳಿದ್ರು. ಮತ್ತು ಬಿಡಿಎಗೆ ಸಂಬಂಧಪಟ್ಟಂತೆ ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತ ಪತ್ರಿಕೆ ಬರೋದು ಇಡೀ ಕಳೆದ ಸರ್ಕಾರದಲ್ಲಿ ಬಿಡಿಎನಲ್ಲಿ ನಡೆದಂತ ಹಗರಣವೇ ಕಾರಣ ಅದಕ್ಕೆ. ಕುಮಾರಸ್ವಾಮಿ ಅವರೇ, ಕುಮಾರಸ್ವಾಮಿ ಮಾತಾಡೋದು ಮುಗಿಸಬೇಡಿ, ಕುಮಾರಸ್ವಾಮಿ ಮಾತಾಡೋದು ಮುಗಿಸಿ. ಬಿಡಿಎ ವಿಚಾರ ಮುಗಿಸಿ, ಮಾತಾಡಲಿಕ್ಕೆ ಕೂತ್ಕೊಳ್ಳಿ ಮಾತು ಶಾಸಕ ಮಾತಾಡ್ಲಿಕ್ಕೆ ಇವತ್ತು ಕೊನೆ ದಿವಸ ಚರ್ಚೆಗೆ ತುಂಬಾ ಶಾಸಕ ಮಾತಾಡ್ಲಿಕ್ಕಿದ್ದಾರೆ. ಗಮನಕ್ಕೆ ಆಯ್ತು. ಆಗಲೇ ಕುಮಾರಸ್ವಾಮಿ ಅವರು ಹೇಳಿದ್ರು, ಅಪ್ಪ ಮಗ ಅವ್ವ ಮಗ ಆತ್ಮಹತ್ಯೆ ಮಾಡ್ಕೊಂಡು ಸರ್, ಅದು ಸುಳ್ಳು ಸರ್. ಅದು ಸುಳ್ಳಿದ್ರೆ ತೊಂದರೆ ಇಲ್ಲ, ಇಲ್ಲೇ ಡಿಸಿ ವರ್ದಿನೇ ಇದೆ. ತಪ್ಪು ಬರೀತಾರೆ ಅವರು ಒಂದೊಂದ್ ಸಾರ್ತಿ ಅಂತ ಕ್ಲಾರಿಫೈ ಮಾಡ್ತೀವಿ. ಅಧ್ಯಕ್ಷರೇ, ಮುಗಿಸ್ಬಿಡಿ. ಪೊಲೀಸ್ ಇಲಾಖೆ ಅಧಿಕಾರಿಗಳ ತಾಯಿನ ತಗೊಂಡ ಬೆಳಗಾವಿಲ್ಲೆಲ್ಲ ಸೇರ್ಸವ್ರೆ ಅಂತ ಹೇಳಿ ಪತ್ರಿಕೆಯಲ್ಲಿ ಬರ್ಕೊಂಡ ವೃದ್ಧಾಶ್ರಮ ಅದರಲ್ಲಿ ಜನ ಸಂಪತ್ತುವರಾಗಿದ್ರೆ ಒಳ್ಳೇದು. ಮುಗಿಸ್ಬೋದು ಒಳ್ಳೇದು. ಅಧ್ಯಕ್ಷ ಒಂದ್ ನಿಮಿಷ ಇಲ್ಲ, ಒಂದು ಅಧ್ಯಕ್ಷರೇ ಮಾತಾ ಎಷ್ಟು ಅಧ್ಯಕ್ಷರೇ, ಯಾರೊಬ್ಬ ರೈತ ಕುರಿ ಖರೀದಿ ಮಾಡ್ಕೊಂಡಿದ್ದ, ಅವನು ಸಾಲ ಸಂಪೂರ್ಣ ತೀರ್ಸಕ್ಕಾಗಲಿಲ್ಲ, 249,913 ರೂಪಾಯಿ ಅವನು ಸಾಲ ಕಟ್ಟಿದ ಎನ್ಪಿ ಆಗಿತ್ತು. ಅಧ್ಯಕ್ಷ ಇವನು ಸಾಲ ಕಟ್ಟಲಿಲ್ಲ ಅಂತ ಹೇಳಿ 12% ಬಡ್ಡಿ 2% ಸುಸ್ತಿ ಬಡ್ಡಿ ಹಾಕಿ ಅವನ ಜಮೀನ ಮಾರಾಟಕ್ಕೆ ಇಟ್ರು. 243,000 ಆ ಜಮೀನು ವ್ಯಾಲ್ಯೂ ಎಷ್ಟು ಅಧ್ಯಕ್ಷರೇ? ನವೆಂಬರ್ನಲ್ಲಿ ಡ್ಯೂ ಆಗಿದ್ದು. ಆ ಮಾರುಕಟ್ಟೆ ದರ 6,12,000 ಭೂಮಿದು ಮಾರುಕಟ್ಟೆ ದರ. ನಿಮ್ ಗೈಡ್ಲೈನ್ಸ್ ದರ 74,42,000. ಇದು ಈ ಒಂದು ವ್ಯಾಲ್ಯೂಬಲ್ ಲ್ಯಾಂಡ್ ನ 20 ರೂಪಾಯಿ ಯಾರ ಇಟ್ಕಟ್ಕೊಂಡು ಹರಾಜು ಹಾಕಿ ಅಂತ ಹೇಳಿ ನೋಟಿಫೈ ಮಾಡ್ತಾರೆ 2.5 ಲಕ್ಷಕ್ಕೆ. 6 ಕೋಟಿ ಬೆಲೆ ಬಾಳ ಭೂಮಿನ. ಆ ರೈತ ಅವನಿಗೆ ಏನ್ ಗೊತ್ತಿರ್ತದೆ, ಯಾವಾಗ 30 ಲಕ್ಷಕ್ಕೋ 40 ಲಕ್ಷಕ್ಕೋ ಹರಾಜಲ್ಲಿ ತಗೊಂಡ್ಬಿಟ್ಟು ಆ ರೈತನ ಬೀದಿಗೆ ತಂದು ನಿಲ್ಲಿಸ್ತಕ್ಕಂತ ಪರಿಸ್ಥಿತಿ ಆಗಬಾರದು ಇದು. ಬೆಂಗಳೂರು ಡಿಸಿಸಿ ಬ್ಯಾಂಕ್ ಇಲ್ಲಿ ಆಗಿರ್ತಕ್ಕಂಥದ್ದು ಅಧ್ಯಕ್ಷರೇ, ಇಲ್ಲಿ ಮಾಹಿತಿ ಇದೆ. ಅದರಿಂದ ಇಲ್ಲಿ ಯಾವ ರೀತಿ ಇದೆ, ಇವತ್ತೇ ಒಂದ್ ಕಡೆ ಹೇಳಿ ದುಡ್ಡು ಮನ್ನಾ ಮಾಡಿದೀವಿ, 400 ಕೋಟಿ ಕೊಡ್ತೀವಿ, ಈಗ ಯಾರು ದುಡ್ಡು ಕಟ್ಬಿಡ್ತಾರೆ? ರೈತ ದುಡ್ಡು ಕಟ್ಟಕ್ ಸಾಧ್ಯವ? ಈಗ ನೀವು ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದಿಲ್ಲ, ಫಸಲು ಕಟ್ಟ ಪರಿಸ್ಥಿತಿ ಅಲ್ಲ ಅವನ ರೈತ. ಈಗ ಎಲ್ಲಿಂದ ಕಟ್ತಾರೆ ಅಧ್ಯಕ್ಷರೇ? ತಾವು ಬಹಳಷ್ಟು ಬಜೆಟ್ ಚೆಲ್ಲಿದ್ದೀವಿ, ಇನ್ನು ಬಜೆಟ್ ಅಲ್ಲಿ ಅವಕಾಶ ಇದೆ ಸ್ವಲ್ಪ. ಅಧ್ಯಕ್ಷ ಬಜೆಟ್ ಅಲ್ಲಿ ಸ್ವಲ್ಪ 1 ಗಂಟೆ ಟೈಮ್ ಕೂಡ ಮಾತಾಡ್ತೀನಿ. ಈಗ ಅಧ್ಯಕ್ಷ ನಿಮ್ಮ ನೀವು ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹೋಮ್ ಮಿನಿಸ್ಟರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಬೇಕು. ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ ಬೆಳಿಗ್ಗೆ. ಹೋಮ್ ಮಿನಿಸ್ಟರ್ ಮಂಗಳೂರು. ಈಗ ಯಾವುದೇ ಸ್ಟೇಟ್ಮೆಂಟ್ ಮಾಡ್ತೀವಿ, ಆ ಅರೆಸ್ಟ್ಗೆ ಸಂಬಂಧ ಇದೆ. ಮತ್ತೆ ಸ್ಕೂಲ್ಗೆ ಸಂಬಂಧಪಟ್ಟ ನನ್ನೊಂದು ಅಭಿಪ್ರಾಯ, ಇಟ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ಸ್ ಇನ್ ಜೋರೋಸ. ನಾನು ಕಲಿ ಓಲ್ಡ್ ಸ್ಟೂಡೆಂಟ್, ಜನಸಾಮಾನ್ಯ ಮಾಧ್ಯಮ ವರ್ಗದ ನಗರದ ಮಟ್ಟ ಶ್ರೀಮಂತ ದೊಡ್ಡ ಸ್ಕೂಲ್ಗೆ ಹೋಗ್ತಾರೆ.
ಮಂಗಳೂರಲ್ಲ, ಸುತ್ತಮುತ್ತಲ ಎಲ್ಲ ಗ್ರಾಮೀಣ ಎಲ್ಲಾ ಜಾತಿ ವರ್ಗದ ಮಕ್ಕಳು ಅಲ್ಲಿಗೆ ಬರುವಂತದ್ದು. ಇದರಲ್ಲಿ ಅಲ್ಲಿ ಏನಾಗಿದೆ ಅದನ್ನು ತನಿಖೆ ಮಾಡಿಸಬಹುದು. ಅದನ್ನು ಇಷ್ಟೆಲ್ಲ ಮಾಡಬೇಕಾದ ಅಗತ್ಯ ಕೂಡ ಇರಲಿ, ಯಾಕಂದ್ರೆ ಒಂದು 70 ಇನ್ಸ್ಟಿಟ್ಯೂಷನ್ಸ್ ಗೆ ಮತ್ತೆ ನಿಮ್ಮ ಬಗ್ಗೆ ಅದು ಏನು ತಾವು ಹೇಳಿದ ತಾವು ಇರಲಿಲ್ಲ ಅಂತೇಳಿ ಅದರ ಬಗ್ಗೆ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿದ್ರು. ಸರ್ ಅಧ್ಯಕ್ಷರೇ, ಅಲ್ಲ ಅಲ್ಲ ಒಂದು ಮಿನಿಟ್ ಸರ್, ನೀವು ಹೇಳಿದ ಒಳ್ಳೆ ಸ್ಕೂಲ್ ಅಂತ, ಅದರ್ ಟೈಪ್ ಇದು ತುಂಬಾ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್, ಹಿಂದೂ ಇನ್ಸ್ಟಿಟ್ಯೂಷನ್ಸ್ ಎಲ್ಲದೂ ಇದೆ, ಒಳ್ಳೆ ಸ್ಕೂಲೇ. ಸ್ಕೂಲಿನ ಬಗ್ಗೆ ನಮ್ಮ ತಕರಾರು ಇಲ್ಲ. ಸಮಸ್ಯೆ ಅಂತ ಹೇಳಿದ್ರೆ ಒಂದೊಂದು ಟೀಚರ್ಸ್ ಯಾವ ಶಾಲೆಯಲ್ಲಿ ಧರ್ಮ ಮತ್ತು ರಾಜಕೀಯವನ್ನು ಬಿಟ್ಟು ಖಾಲಿ ಪಾಠ ಮಾಡಬೇಕು, ಆ ಪಾಠ ಮಾಡುವುದನ್ನು ಬಿಟ್ಟು ಮಕ್ಕಳಿಗೆ ನಿನ್ ಧರ್ಮ ಸರಿ ಇಲ್ಲ, ನಿನ್ ರಾಮ ಸರಿ ಇಲ್ಲ ಅಂತ ಹೇಳಿದ ಟೀಚರ್ಸ್ ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗಿರಿ ಅಂತ ಹೇಳಿ. ಸ್ಕೂಲಿನ ಸ್ಕೂಲಿನ ಕೆಪಾಸಿಟಿ ಸ್ಕೂಲಿನ ಅಲ್ಲಲ್ಲ ಈಗ ಏನ್ ಎಲಿಗೇಷನ್ ಬಂದಿದೆ ಎಲ್ಲ ಸೋಷಿಯಲ್ ಮೀಡಿಯಾ ಕೇಳಿದಲ್ಲದೆ ಬೇರೆ ಯಾವ್ದಿಲ್ಲ. ಸೊ ಏನ್ ಎಲಿಗೇಷನ್ ಬಂದಿದೆ ಅದು 3 ತನಿಖೆ ಮಾಡ್ಲಿಕ್ಕೆ ಟೈಮ್ ಕೊಡಬೇಕಲ್ಲ, ಯಾವ್ದು ಸತ್ಯ ಸುಳ್ಳ ಅಂತ ಹೇಳಿ ಯಾವ್ದು ಕೂಡ ರೆಕಾರ್ಡ್ ಏನ್ ಕೂಡ ಇಲ್ಲ. ಒಂದು ಸ್ಟೂಡೆಂಟ್ ಹೋಗಿ ಹೆತ್ತವ್ರದ್ದು ಹೇಳಿದಾಗ ಹೆತ್ತವರು ಎಲ್ಲ ಹೆತ್ತವರು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇಲ್ಲ ಸಭಾಧ್ಯಕ್ಷರ, ನೀವು ಹೇಳುದು ಸರಿ, ನಾನು ಒಪ್ತೇನೆ. ಈಗ ಇನ್ವೆಸ್ಟಿಗೇಷನ್ ಆಗುವಂತ ಟೈಮ್ ಅಲ್ಲಿ ಡಿಡಿಪಿ ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನೀವು ಯಾವ ಮೆಸೇಜ್ ಅನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ರಿ? ಡಿಡಿಪಿ ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್, ಅಲ್ಲ ರೆಕಾರ್ಡ್ ಆನ್ ರೆಕಾರ್ಡ್ ಡಿಡಿಪಿ ಅವರು ಟ್ರಾನ್ಸ್ಫರ್ ಮಾಡಿ ಮಾಡ್ಬಿಡ್ತೀನಿ ಆಮೇಲೆ ಹೇಳಿ.